ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಆಟೆಗಿನ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಾಲ್ ಫಾರ್ವರ್ಡಿಂಗ್ ಮಾಡೋದು ಆ್ಯಕ್ಟಿವ್ ಮಾಡೋದು ಹೇಗೆ, ಹಾಗೆ ಕಾಲ್ ಫಾರ್ವರ್ಡಿಂಗ್ನ ಯಾವ ರೀತಿಯಾಗಿ ಡಿಆಕ್ಟಿವೇಟ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕಾಲ್ ಫಾರ್ವರ್ಡಿಂಗ್ ಅಂತಂದರೆ ನಿಮ್ಮ ಒಂದು ಮೊಬೈಲ್ಗೆ ಕಾಲ್ ಬರೋದೆಲ್ಲವೂ ಬೇರೆ ಒಂದು ಫೋನ್ಗೆ ಕಾಲ್ ಬರುವ ರೀತಿ ಮಾಡೋದನ್ನ ಕಾಲ್ ಫಾರ್ವರ್ಡಿಂಗ್ ಅಂತ ಕರಿತೀವಿ. ನಿಮ್ಮ ಒಂದು ಮೊಬೈಲ್ ಸ್ವಿಚ್ ಆಫ್ ಆಗಿದ್ದರೆ ಅಥವಾ ನಿಮ್ಮ ಒಂದು ಮೊಬೈಲ್ಗೆ ನೆಟ್ವರ್ಕ್ ಇಲ್ಲದಿದ್ದರೆ ನಿಮಗೆ ಬರುವ ಕಾಲ್ಸ್ಗಳೆಲ್ಲವೂ ಇನ್ನೊಂದು ಮೊಬೈಲ್ಗೆ ಅಥವಾ ಇನ್ನೊಂದು ನಂಬರ್ಗೆ ನಿಮ್ಮ ಕಾಲ್ಸ್ ಎಲ್ಲವೂ ಇನ್ನೊಂದು ಮೊಬೈಲ್ಗೆ ಕಾಲ್ ಫಾರ್ವರ್ಡ್ ಆಗುತ್ತೆ. ಅದನ್ನು ಹೇಗೆ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಿಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಗೆ ನೋಟಿಫಿಕೇಷನ್ ಆಲ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕ್ತಿರೋ ವಿಡಿಯೋಸ್ ನಿಮಗೆ ಅತಿ ಬೇಗನೆ ತಲುಪುತ್ತೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಓಕೆ, ನೀವು ಮೊದಲಿಗೆ ನಿಮ್ಮ ಒಂದು ಕಾಲ್ ಡೈಲಿಗೆ ಬಂದುಬಿಟ್ಟು ನೀವು ಇಲ್ಲೊಂದು ಕೋಡ್ನ ಎಂಟರ್ ಮಾಡಬೇಕಾಗುತ್ತೆ. ಆ ಕೋಡ್ ಏನಂದರೆ "SS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 S
ಸ್ಟಾರ್ ಅಂತ ಟೈಪ್ ಮಾಡಿ, ನಂತರ ನೀವು ಯಾವ ಒಂದು ನಂಬರ್ಗೆ ಕಾಲ್ ಫಾರ್ವರ್ಡ್ ಮಾಡಬೇಕು ಅಂತಿದ್ದೀರೋ ಆ ಒಂದು ನಂಬರ್ನ ಎಂಟರ್ ಮಾಡಿ. ನಾನಿಲ್ಲಿ ಮಾಡ್ತೀನಿ ನೋಡ್ಬೋದು. ನಂತರ ನೀವು ಎಂಟರ್ ಮಾಡಿದ ತಕ್ಷಣ ನಂತರ ನೀವು ಸ್ಟಾರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಕಾಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು, ಆ ಕಾಲ್ ಫಾರ್ವರ್ಡಿಂಗ್ ಆ್ಯಕ್ಟಿವೇಟ್ ಆಗುತ್ತೆ. ಈ ಒಂದು ಟ್ರಿಕ್ಸ್ ಯಾವಾಗ ಉಪಯೋಗವಾಗುತ್ತೆ ಅಂದರೆ, ನಿಮ್ಮ ಒಂದು ಮೊಬೈಲ್ ಸ್ವಿಚ್ ಆಫ್ ಆಗಿದ್ದರೆ ಅಥವಾ ನಿಮ್ಮ ಒಂದು ಮೊಬೈಲ್ಗೆ ನೆಟ್ವರ್ಕ್ ಇಲ್ಲದೇ ಇದ್ದರೆ ನಿಮಗೆ ಬರುವ ಕಾಲ್ಸ್ ಎಲ್ಲವೂ ನೀವು ಯಾವ ನಂಬರಿಗೆ ಫಾರ್ವರ್ಡ್ ಮಾಡಿರ್ತೀರಾ ನೋಡಿ, ಆ ಒಂದು ನಂಬರ್ಗೆ ಫೋನ್ ಕಾಲ್ ಹೋಗುತ್ತೆ. ಹಾಗೆ ಇದನ್ನು ಯಾವ ರೀತಿಯಾಗಿ ಡಿಆಕ್ಟಿವೇಟ್ ಮಾಡೋದಂತ ಹೇಳ್ತೀನಿ ಬನ್ನಿ. ಈಗ ಮತ್ತೆ ನೀವು ಕಾಲ್ ಪಾರ್ವರ್ಡಿಂಗ್ಗೆ ಬಂದುಬಿಟ್ಟು ನಂತರ ನೀವು ಇಲ್ಲಿ ಮತ್ತೆ ಕೋಡ್ನ ಎಂಟರ್ ಮಾಡಬೇಕಾಗುತ್ತೆ ಕಾಲ್ ಫಾರ್ವರ್ಡಿಂಗ್ನ ಡಿಆಕ್ಟಿವೇಟ್ ಮಾಡಲಿಕ್ಕೆ. ಹ್ಯಾಶ್ ಹ್ಯಾಶ್ ಅಂತ ಟೈಪ್ ಮಾಡಿ, ನಂತರ 21 ಹ್ಯಾಶ್ ಅಂತ ಟೈಪ್ ಮಾಡಿ, ನಂತರ ನೀವು ಕೆಳಗಡೆ ಕಾಲ್ ಮೇಲೆ ಕ್ಲಿಕ್ ಮಾಡಿ. ಕಾಲ್ ಮಾಡೋದ್ರಿಂದ ನಿಮ್ಮ ಒಂದು ಕಾಲ್ ಫಾರ್ವರ್ಡಿಂಗ್ ಡಿಆಕ್ಟಿವೇಟ್ ಆಗುತ್ತೆ. ಇಷ್ಟೇ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು, ಧನ್ಯವಾದಗಳು.